ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ ಪಿಎಫ್ಐನ ಕಚೇರಿಗಳಿಗೂ ಕೂಡ ಬೀಗ ಬಿದ್ದಿದೆ. ಸಮಾಧಿಯಾದ ಪಿಎಫ್ಐ ಸಂಘಟನೆಗೆ ಶಾಕ್ ಮೇಲೆ ಶಾಕ್ ತಟ್ಟತಾ ಇದೆ. ಬಹುತೇಕ ಜಿಲ್ಲೆಗಳ ಪಿಎಫ್ಐ ಕಚೇರಿಗಳು ಸೀಜ್. ನಿನ್ನೆ ಬ್ಯಾನ್, ಇಂದು ಸೀಜ್. ದೇಶಾದ್ಯಂತ 5 ವರ್ಷಗಳ ಕಾಲ ಪಿಎಫ್ಐ ಮತ್ತದರ 8 ಅಂಗಸಂಸ್ಥೆಗಳು ಬ್ಯಾನ್ ಆಗಿದೆ. ಈಗ ಅದರ ಕಚೇರಿಗಳನ್ನು ಸೀಜ್ ಮಾಡಲಾಗ್ತಾ ಇದ್ದು ಬಹುತೇಕ ಜಿಲ್ಲೆಗಳ ಪಿಎಫ್ಐ ಕಚೇರಿಗಳು ಸೀಜ್ ಆಗಿವೆ. ದಕ್ಷಿಣ ಕನ್ನಡದಲ್ಲಿ 20 ಪಿಎಫ್ಐ ಕಚೇರಿಗಳಿಗೆ ಬೀಗ. ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿಯಲ್ಲೂ ಕೂಡ ಸೀಜ್ ಆಗಿದೆ ಪಿಎಫ್ಐ ಕಚೇರಿ. ದಕ್ಷಿಣ ಕನ್ನಡ ಒಂದರಲ್ಲೇ 20 ಪಿಎಫ್ಐ ಕಚೇರಿಗಳಿಗೆ ಬೀಗ ಬಿದ್ದಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿಯಲ್ಲಿ ಸೀಸ್. ಬೆಳಗಾವಿ, ಬೆಂಗಳೂರು ಸೇರಿ ಹಲವೆಡೆ ಪಿಎಫ್ಐ ಕಚೇರಿಗೆ ಬೀಗ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಕಚೇರಿ ಅಷ್ಟೇ ಅಲ್ಲ, ಪಿಎಫ್ಐ ನ ಸೋಷಿಯಲ್ ಮೀಡಿಯಾ ಚಟುವಟಿಕೆಗೂ ಕೂಡ ಬೀಗ. ಬ್ರೇಕ್ ಬಿದ್ದಿದೆ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳಿಗೆ. ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಖಾತೆ ಬ್ಲಾಕ್. ಯೂಟ್ಯೂಬ್ ಚಾನೆಲ್ಗಳಿಗೂ ಕೂಡ ನಿಷೇಧ ಹೇರಿದೆ ಕೇಂದ್ರ ಸರ್ಕಾರ. ಎಲ್ಲೆಲ್ಲಿ ಸೀಸಿಂಗ್ ನಡೀತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೆಡೆ ಪಿಎಫ್ಐನ ಪ್ರಮುಖರ ಮನೆಗಳು ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಕಚೇರಿಯನ್ನ ಸೀಸ್ ಮಾಡಲಾಗಿದೆ. ಅಲ್ಲಿ ಸಿಕ್ಕಂತಹ ಮಹತ್ವದ ದಾಖಲೆ, ಮಾಹಿತಿ ಎಲ್ಲವನ್ನ ಸೀಸ್ ಮಾಡಲಾಗಿದೆ. ಬೀಗ ಬಿದ್ದಿದೆ ಪಿಎಫ್ಐ ಕಚೇರಿಗಳು. ಕೊಪ್ಪಳದಲ್ಲೂ ಅಷ್ಟೇ, ಪಿಎಫ್ಐ ಕಚೇರಿಗಳ ಮೇಲೆ ಖಾಕಿ ರೇಟ್ ಮಾಡಿದ್ರು. ಇನ್ನು ಕೊಪ್ಪಳ ಪಿಎಫ್ಐ ಜಿಲ್ಲಾಧ್ಯಕ್ಷನ ಬ್ಯಾಂಕ್ ಖಾತೆ ಕಂಡು ಖಾಕಿ ಪಡೆಯ ಶಾಕ್ ಆಯ್ತು. 5-6 ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿದ್ದ ಅಬ್ದುಲ್, ಕೊಪ್ಪಳ ಪಿಎಫ್ಐ ಜಿಲ್ಲಾಧ್ಯಕ್ಷ. ಲಕ್ಷ ಲಕ್ಷ ಹಣ ವರ್ಗಾವಣೆಯಾಗಿರುವಂತಹ ಅಂಶ ಬಹಿರಂಗವಾಗ್ತಾ ಇದೆ. ಆ ಹಣ ವರ್ಗಾವಣೆ ಕಂಡು ಪೊಲೀಸ್ ಇಲಾಖೆಯೇ ದಂಗಾಗಿದೆ. ಅನಾಮಧೇಯರಿಂದ ಹಣ ವರ್ಗಾವಣೆಯಾಗಿರುವ ಶಂಕೆ. ಲಕ್ಷ ಲಕ್ಷ ಹಣ, 50ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ಈಗ ಪೊಲೀಸ್ ನೋಟಿಸ್. ಕೆಜಿಹಳ್ಳಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಾನೆ ಅಬ್ದುಲ್. ಈಗ ಅಬ್ದುಲ್ ಬ್ಯಾಂಕ್ ಅಕೌಂಟ್ಗಳನ್ನ ಕೂಡ ಪರಿಶೀಲಿಸಿದ್ದು. ಲಕ್ಷ ಲಕ್ಷ ಹಣ ವರ್ಗಾವಣೆಯಾಗಿರುವ ಅಂಶ ಬಹಿರಂಗವಾಗಿದೆ. 50ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ಪೊಲೀಸ್ ನೋಟಿಸ್. ಪಿಎಫ್ಐ ನಿಷೇಧದ ಬೆನ್ನಲ್ಲೇ ಈಗ ಪಿಎಫ್ಐ ಕಚೇರಿಗಳು ಸೀಸ್ ಆಗ್ತಿವೆ. ಜೊತೆಗೆ ಪಿಎಫ್ಐ ಪ್ರಮುಖರ ಬ್ಯಾಂಕ್ ಅಕೌಂಟ್ಗಳು ಕೂಡ ಬ್ಲಾಕ್ ಆಗ್ತಿವೆ. ಎಲ್ಲವನ್ನ ಪರಿಶೀಲಿಸಲಾಗ್ತಾ ಇದೆ. ಎಲ್ಲಿಂದ ಬಂತು, ಎಷ್ಟು ಹಣ ಬಂತು, ಲಕ್ಷ ಲಕ್ಷ ಹಣ ಕೊಪ್ಪಳದಲ್ಲಿ ಪಿಎಫ್ಐ ಮುಖಂಡನ ಅಕೌಂಟ್. ಕೊಪ್ಪಳ ಪಿಎಫ್ಐ ಜಿಲ್ಲಾಧ್ಯಕ್ಷನ ಬ್ಯಾಂಕ್ ಖಾತೆ ಕಂಡು ಹಾಕಿ ಪಡೆನೇ ಶಾಕ್ ಆಯ್ತು. 5-6 ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿರುವಂತಹ ಅಬ್ದುಲ್, ಲಕ್ಷ ಲಕ್ಷ ಹಣ ಬಂದು ಬಿದ್ದಿದೆ, ಲಕ್ಷ ಲಕ್ಷ ಹಣ ವರ್ಗಾವಣೆಯಾಗಿದೆ, ಅನಾಮಧೇಯರಿಂದ ಹಣ ವರ್ಗಾವಣೆಯಾಗಿರೋದು, ಅದನ್ನ ಕಂಡು ದಂಗಾಗಿದೆ ಖಾಕಿ ಪಡೆ. ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೊಡ್ಡೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಕೇವಲ ಪಿಎಫ್ಐ ಬ್ಯಾನ್ ಆಗಿರೋದಷ್ಟೇ ಅಲ್ಲ, ಕಚೇರಿಗಳ ಸೀಸ್ ಆಗ್ತಾ ಇವೆ, ಜೊತೆಗೆ ಪ್ರಮುಖರ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಆಗ್ತಾ ಇದೆ. ಈಗ ಜಿಲ್ಲೆಯಲ್ಲಿ ಏನೇನು ಕಂಡು ಬಂದಿದೆ? ಪ್ರಥಮ ಏನು, ಕಳೆದ 5-6 ದಿನಗಳ ಹಿಂದೆ ಏನು ಪಿಎಫ್ಐ ಜಿಲ್ಲಾಧ್ಯಕ್ಷ ಅಬ್ದುಲ್ ಫಯಾಜ್ ಕೆಜಿಹಳ್ಳಿಯ ಒಂದು ಗಲಾಟೆ ಸಂಬಂಧಪಟ್ಟ ಹಾಗೆ ಕೆಜಿಹಳ್ಳಿ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡು ಹೋಗಿ ಆತನನ್ನ ಬೆಂಗಳೂರಿನಲ್ಲಿ ವಿಚಾರಣೆ ಮಾಡ್ತಾರೆ. ಈ ವೇಳೆ ಏನು ವಿಚಾರಣೆ ವೇಳೆ ಆತ ಒಂದಿಷ್ಟು ಮಾಹಿತಿಗಳನ್ನ ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಜೊತೆಗೆ ಆ ಒಂದು ಮಾಹಿತಿಯನ್ನು ಆಧರಿಸಿ ಏನು ಕೆಜಿಹಳ್ಳಿಯ ಪೊಲೀಸರು ಕೊಪ್ಪಳ ಜಿಲ್ಲೆಯಲ್ಲಿರತಕ್ಕಂಥ 50ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ನಿಂದ ಪೊಲೀಸರಿಗೆ ಬಂದಂತ ಒಂದು ಉತ್ತರವನ್ನು ನೋಡಿದ್ರೆ ಅವರಿಗೆ ಖಂಡಿತವಾಗಿಯೂ ಶಾಕ್ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು 5-6 ಬ್ಯಾಂಕ್ಗಳಿಂದ ಮೂಲಕ ಆತ
ಹಣದ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಆತನ ಒಂದು ಆದಾಯಕ್ಕಿಂತ ಹೆಚ್ಚಿನ ಹಣವನ್ನ ಆತ ವ್ಯವಹಾರವನ್ನ ಮಾಡ್ತಾನೆ. ಇದರಿಂದಾಗಿ ಸಹಜವಾಗಿ ಪೊಲೀಸರಿಗೆ ದೊಡ್ಡ ಮಟ್ಟದ ಒಂದು ಶಾಕ್ ಆಗ್ತದೆ. ಯಾಕಂತಂದ್ರೆ ಈತ ಒಂದು ಒಂದು ಖಾಸಗಿ ಒಂದು ಫೈನಾನ್ಸ್ ಅಂದ್ರೆ ಒಂದು ಕಂಪನಿಯಲ್ಲಿ ಆತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈತ ಅಂದ್ರೆ ತನ್ನ ಆದಾಯಕ್ಕಿಂತ 10-20 ಪಟ್ಟಕ್ಕೂ ಹೆಚ್ಚು ಪಟ್ಟು ಹೆಚ್ಚು ಆತ ಒಂದು ಹಣವನ್ನು ವರ್ಗಾವಣೆ ಮಾಡಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈತನಿಗೆ ಯಾವ ಯಾವ ಮೂಲಗಳಿಂದ ಹಣವನ್ನು ಬರ್ತಾ ಇತ್ತು, ಮತ್ತೊಂದ್ ಕಡೆ ಈತ ಯಾವ ಕಾರಣಕ್ಕಾಗಿ ಆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದ, ಯಾವ ಕಾರಣಕ್ಕಾಗಿ ಈತನಿಗೆ ಹಣ ಬರ್ತಾ ಇದನ್ನು ಕೂಡ ಈಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಏನಂತ ಹೇಳಿದ್ರೆ ಈತ ಕೇವಲ ಒಂದು ಸಣ್ಣ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು 15-20 ಸಾವಿರ ರೂಪಾಯಿ ಈತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಈತನ ಪ್ರತಿ ತಿಂಗಳು ಕೂಡ ಈತನ ಒಂದು ವ್ಯವಹಾರವನ್ನು ನೋಡಿದ್ರೆ ಪೊಲೀಸರು ಬೆಚ್ಚ ಬೀಳ್ತಾರೆ. ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಈತನ ಒಂದು 5-6 ಅಕೌಂಟ್ಗಳ ಮೂಲಕ ಆಗ್ತದೆ. ಹೀಗಾಗಿ ಈತ ಹಣವನ್ನ ಯಾವ ಯಾವ ಕಾರಣಕ್ಕಾಗಿ ಉಪಯೋಗಿಸ್ತದೆ ಅನ್ನೋದು ಕೂಡ ಇದೀಗ ಪೊಲೀಸರಿಗೆ ಎಕ್ಸ್ಟ್ರಾ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವು ಬ್ಯಾಂಕ್ ಗಳಿಗೆ ನೋಟಿಸ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಒಂದಿಷ್ಟು ಬ್ಯಾಂಕ್ ಗಳಿಂದ ಈಗಾಗಲೇ 5-5 ಬ್ಯಾಂಕ್ ಗಳಿಂದ ಈಗಾಗಲೇ ಆತನಿಗೆ ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದೊಡ್ಡೇಶ್ ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಪಿಎಫ್ಐ ಜಿಲ್ಲಾಧ್ಯಕ್ಷರು ಶೇಖ್ ಶೇಖ್, ಬೀದರ್ನ ಪಿಎಫ್ಐ ಜಿಲ್ಲಾಧ್ಯಕ್ಷರ ಅಂಗಡಿ ಮೇಲೆ ರೇಡ್, ಕರೀಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮೇಲೆ ಖಾಕಿ ದಾಳಿ, ಬೀದರ್ನ ಪಿಎಫ್ಐ ಜಿಲ್ಲಾಧ್ಯಕ್ಷ ಪೊಲೀಸರ ವಶಕ್ಕೆ. ಪಿಎಫ್ಐನ ಜಿಲ್ಲಾಧ್ಯಕ್ಷ ಕರೀಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮೇಲೆ ಖಾಕಿ ದಾಳಿ ನಡೆಸಿದ್ದು ಜಿಲ್ಲಾಧ್ಯಕ್ಷರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಮ್ನಾಬಾದ್ ತಹಶೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಪೊಲೀಸರಿಂದ ಮನೆ ಅಂಗಡಿಗಳಲ್ಲಿ ತಲಾಶ್. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದೇಶ ವಿರೋಧಿ ಕೃತ್ಯ ನಡೆಸಿದ ಪಿಎಫ್ಐ ಬ್ಯಾನ್ ಆಗಿದ್ದಷ್ಟೇ ಅಲ್ಲ, ಪಿಎಫ್ಐನ ಕಚೇರಿಗಳು ಸೀಸ್ ಆಗ್ತಿವೆ, ಅದರ ಪ್ರಮುಖರ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ, ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಹುಮ್ನಾಬಾದ್ ತಹಶೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ಬೀದರ್ನಲ್ಲಿ. ಪಿಎಫ್ಐ ಜಿಲ್ಲಾಧ್ಯಕ್ಷರ ಮನೆ ಮತ್ತು ಅಂಗಡಿ ಕರೀಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮೇಲೆ ಕೂಡ ದಾಳಿ. ಜಿಲ್ಲಾಧ್ಯಕ್ಷರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಕ್ ಮೇಲೆ ಶಾಕ್ ಪಿಎಫ್ಐ ಪಾಲಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.